ಬೆಂಗಳೂರಿನಲ್ಲಿ ಮೋದಿ ರೋಡ್ ಶೋಗೆ ಕೌಂಟ್ ಡೌನ್ ಶುರುವಾಗಿದೆ ಕೋನಿನ ಅಗ್ರಹಾರದ ಲೋಯೊಲಾ ಡಿಗ್ರಿ ಕಾಲೇಜ್ ಬಳಿ ಹೆಲಿಪ್ಯಾಡ್ನಲ್ಲಿ ಸಿದ್ಧತೆ ಮಾಡಿಕೊಂಡಿದ್ದಾರೆ ಒಂಬತ್ತು ಐವತ್ತಕ್ಕೆ ಲೋಯೊಲಾ ಕಾಲೇಜ್ ಬಳಿಯ ಹೆಲಿಪ್ಯಾಡ್ಗೆ ಮೋದಿ ಅವರು ಆಗಮಿಸ್ತಾರೆ ಡಾಗ್ ಸ್ಕ್ವಾಡ್ ಎಸ್ ಪಿ ಜಿ ತಂಡದಿಂದ ಪರಿಶೀಲನೆ ಕೂಡ ನಡೀತಾ ಇದೆ ಬೆಂಗಳೂರಿನಲ್ಲಿ ಮೋದಿ ರೋಡ್ ಶೋಗೆ ಕೌಂಟ್ ಡೌನ್ ಅಂದರೆ ಅವರು ಈಗ ಸದ್ಯ ಅವರು ಹಾಲ್ಟ್ ಆಗಿರ್ತಕ್ಕಂಥದ್ದು ಬೆಂಗಳೂರಿನ ರಾಜಭವನದಲ್ಲಿ ರಾಜಭವನದಿಂದ ಮೋಸ್ಟ್ಲಿ ಅವರು ಹೆಲಿಕಾಪ್ಟರ್ ಮುಖಾಂತರನೇ ಹೋಗ್ತಾರೆ ಕೊನೆಯ ಅಗ್ರಹಾರಕ್ಕೆ ಅಂತ ಅನಿಸುತ್ತೆ ಬೈ ರೋಡ್ ಹೋಗೋಲ್ಲ ಯಾಕೆಂದರೆ ದೂರ ಆಗುತ್ತೆ ಜೊತೆಗೆ ಮೋದಿಯವರು ಟ್ರಾವೆಲ್ ಮಾಡ್ತಾ ಇರ್ತಕ್ಕಂಥ ರೋಡನ್ನು ಝೀರೋ ಟ್ರಾಫಿಕ್ ಮಾಡಬೇಕಾಗುತ್ತೆ ಸೊ ಇದರಿಂದ ಜನರಿಗೆ ತೊಂದರೆ ಅನ್ನುವ ಕಾರಣಕ್ಕೋಸ್ಕರ ಅವರು ಹೆಲಿಕಾಪ್ಟರ್ನಲ್ಲೇ ಪ್ರಯಾಣ ಮಾಡ್ತಾರೆ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದು ಕೂಡ ಬೆಂಗಳೂರಿನ ಒಳಗಡೆ ಆಗಿರೋದರಿಂದ ಹತ್ತು ನಿಮಿಷ ಅಷ್ಟೇ ನಿಮಗೆ ಟೇಕ್ ಆಫ್ ಲ್ಯಾಂಡ್ ಆಗ್ತಕ್ಕಂಥದ್ದು ಮಾತ್ರ ಪ್ರಾಬ್ಲಮ್ ಆಗುತ್ತೆ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ಅರುಣ ಅವರಿಂದ ಅರುಣ ಈಗ ಮೋದಿಯವರು ರಾಜಭವನದಿಂದ ಹೊರಟು ರೋಡ್ ಶೋ ಆರಂಭವಾಗುವಂತಹ ರಸ್ತೆಗೆ ತಲುಪ್ತಕ್ಕಂಥದ್ದು ಪ್ಲ್ಯಾನ್ ಹೇಗಿದೆ ಅಂತ ಎಸ್ಆರ್ ಇವತ್ತು ಒಂದು ಮೋದಿಯವರು ಬೃಹತ್ ಮಟ್ಟದ ಒಂದು ರೋಡ್ ಶೋ ನಡೆಸ್ತಾ ಇದ್ದಾರೆ ಸುಮಾರು ಇಪ್ಪತ್ತಾರು ಕಿಲೋಮೀಟರ್ ರೋಡ್ ಶೋ ನಡೆಸ್ತಾ ಇದ್ದಾರೆ ಮೊದಲೇದಾಗಿ ಈಗಾಗಲೇ ರಾಜ್ಯ ಭವನಕ್ಕೆ ರಾಜಭವನದಿಂದ ಹಿಡಿದು ಇಲ್ಲಿ ಅಂದ್ರೆ ಕೋಣಿನ ಅಗ್ರಹಾರದಲ್ಲಿರ್ತಕ್ಕಂತಹ ಒಂದು ಇಲ್ಲಿ ಲೋಯಲಾ ಡಿಗ್ರಿ ಕಾಲೇಜ್ ಇದೆ ಇಲ್ಲಿ ಒಂದು ಹೆಲಿಪ್ಯಾಡ್ ಗಳನ್ನ ಕೂಡ ನಿರ್ಮಾಣವನ್ನ ಮಾಡಲಾಗಿದೆ ನೋಡಬಹುದಾಗಿದೆ ಮೂರು ಹೆಲಿಪ್ಯಾಡ್ ಗಳನ್ನ ಈಗಾಗಲೇ ನಿರ್ಮಾಣವನ್ನ ಮಾಡಿದ್ದು ಇಲ್ಲಿ ಒಂದು ಎಚ್ ಕ್ಯೂ ಟಿಸಿ ಹೆಲಿಕಾಪ್ಟರ್ ಮೂಲಕ ಇಲ್ಲಿ ಒಂದು ಲ್ಯಾಂಡ್ ಆಗ್ತಾರೆ ಸುಮಾರು ಒಂಬತ್ತು ಐವತ್ತಕ್ಕೆ ಎಕ್ಸಾಕ್ಟ್ ಆಗಿ ಇಲ್ಲಿ ಲ್ಯಾಂಡ್ ಆಗಿದೆ ಇಲ್ಲಿಂದ ಇವರು ಒಂದು ಜೆ ಪಿ ನಗರದಲ್ಲಿರ್ತಕ್ಕಂತಹ ಸೋಮೇಶ್ವರ ಸಭಾಭವನದಿಂದ ರೋಡ್ ಶೋ ಕೂಡ ಆರಂಭ ಆಗುತ್ತೆ ಈಗಾಗಲೇ ಈ ಒಂದು ಹೆಲಿಪ್ಯಾಡ್ ನಲ್ಲಿ ಎರಡು ದಿನಗಳಿಂದಲೂ ಕೂಡ ರಿಹರ್ಸಲ್ ನಡೆಸಲಾಗ್ತಾ ಇದೆ ನೋಡಬಹುದಾಗಿದೆ ಯಾವ ರೀತಿ ಇಲ್ಲಿ ಮಳೆ ಬಂದಿರತಕ್ಕಂತಹ ಕಾರಣದಿಂದಾಗಿ ಇಲ್ಲಿರ್ತಕ್ಕಂತಹ ನೀರನ್ನ ಎತ್ತಿ ಹಾಕುವಂತಹ ಒಂದು ಕೆಲಸವನ್ನ ಕೂಡ ಇಲ್ಲಿರ್ತಕ್ಕಂತಹ ಪೌರ ಕಾರ್ಮಿಕರು ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಈಗಾಗಲೇ ಮೋದಿ ಅವರು ಒಂದು ಈ ಒಂದು ಕಾರ್ಗಳ ಮೂಲಕವೇ ಒಂದು ಹೋಗ್ತಾರೆ ಹೀಗಾಗಿ ಈ ಒಂದು ಕಾರ್ ಅಂದ್ರೆ ಮೂರು ಕಾರ್ ಕೂಡ ಡಾಗ್ ಸ್ಕ್ವಾಡ್ ಬಾಂಬ್ ಎಸ್ ಪಿ ಜಿ ತಂಡದವರು ಕೂಡ ಈಗಾಗಲೇ ಒಂದು ತಪಾಸಣೆಯನ್ನ ಕೂಡ ಇದ್ದಾರೆ ಇಲ್ಲಿ ಕೂಡ ನಡೆಸುತ್ತಿದ್ದಾರೆ ಬಿಜೆಪಿಯ ಕೆಲವೊಂದಿಷ್ಟು ಗಣ್ಯರಿಗೆ ಸೆಲೆಕ್ಟೆಡ್ ಒಂದು ಗಣ್ಯರಿಗೆ ಮಾತ್ರ ಇಲ್ಲಿ ಒಳಗಡೆ ಎಂಟ್ರಿ ಇದೆ ಅದನ್ನು ಹೊರತುಪಡಿಸಿದಂತೆ ಯಾರಿಗೂ ಕೂಡ ಇಲ್ಲಿ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ ಇನ್ನು ಹೊರಭಾಗದಲ್ಲಿಯೂ ಕೂಡ ಸಾರ್ವಜನಿಕರಿಗೆ ಈಗಾಗಲೇ ನಿರ್ಬಂಧನೆಯನ್ನು ಕೂಡ ಹಾಕಲಾಗಿದೆ ಹೀಗಾಗಿ ಯಾರು ಕೂಡ ಇಲ್ಲಿ ಎಂಟ್ರಿ ಇಲ್ಲ ಈ ಒಂದು ಹೆಲಿಪ್ಯಾಡ್ಗೆ ಮೂರು ಹೆಲಿಕ್ಯಾಪ್ ಹೆಲಿಪ್ಯಾಡ್ಗಳನ್ನ ನಿರ್ಮಾಣವನ್ನ ಮಾಡಲಾಗಿದೆ ಇಲ್ಲಿ ಒಂದು ಆಗಮಿಸಿದಂತಹ ಮೋದಿ ಜೆಪಿ ನಗರದಿಂದ ಎಕ್ಸಾಕ್ಟ್ ಆಗಿ ಹತ್ತು ಗಂಟೆಗೂ ಕೂಡ ಇಲ್ಲಿ ರೋಡ್ ಶೋ ಕೂಡ ಆರಂಭ ಆಗುತ್ತೆ ಸುಮಾರು ಹದಿಮೂರು ವಿಧಾನಸಭಾ ಕ್ಷೇತ್ರಗಳನ್ನ ಕೂಡ ಇಪ್ಪತ್ತಾರು ಕಿಲೋಮೀಟರ್ ಕವರ್ ಅನ್ನ ಮಾಡುವಂತಹ ಪ್ಲಾನ್ ಅನ್ನು ಹೊಂದಿದ್ದಾರೆ ಹೀಗಾಗಿ ಎಲ್ಲಾ ರೀತಿಯಿಂದಲೂ ಕೂಡ ಸಕಲ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ ಜೊತೆಗೆ ಆಂಬುಲೆನ್ಸ್ ವ್ಯವಸ್ಥೆ ಇರಬಹುದು ಜೊತೆಗೆ ಅಗ್ನಿಶಾಮಕ ದಳದ ವಾಹನಗಳನ್ನ ಕೂಡ ನೋಡಬಹುದಾಗಿದೆ ಜೊತೆಗೆ ಇಲ್ಲಿರ್ತಕ್ಕಂತಹ ಸಿಬ್ಬಂದಿಗಳು ಈಗಾಗಲೇ ಟೈಟ್ ಆಗಿರ್ತಕ್ಕಂತಹ ಒಂದು ಪೊಲೀಸ್ ಸೆಕ್ಯೂರಿಟಿಗಳನ್ನ ಕೂಡ ನೀಡಲಾಗಿದೆ ಹೀಗಾಗಿ ಇವತ್ತು ಒಂಬತ್ತು ಐವತ್ತರ ಸುಮಾರಿಗೆ ಇಲ್ಲಿ ಅಂದ್ರೆ ಜೆ ಪಿ ನಗರ ಹತ್ತತ್ರ ಇರತಕ್ಕಂತಹ ಅಗ್ರಹಾರದಲ್ಲಿ ಅಗ್ರಹಾರದಲ್ಲಿರತಕ್ಕಂತಹ ಒಂದು ಲೋಯಲಾ ಡಿಗ್ರಿ ಕಾಲೇಜ್ಗೆ ಮೋದಿಯವರು ಕೂಡ ಆಗಮಿಸ್ತಾ ಇದ್ದಾರೆ ಅರವಿಂದ್ ಓಕೆ ಅರುಣ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ಸೊ ಅಲ್ಲಿಗೆ ಒಂದು ಕ್ಲಿಯರ್ ಆಯಿತು ರಾಜಭವನದಿಂದ ಪ್ರಧಾನಿ ಮೋದಿಯವರು ಹೆಲಿಕಾಪ್ಟರ್ ಮುಖಾಂತರವೇ ಪ್ರಯಾಣವನ್ನು ಮಾಡ್ತಾರೆ ನಾನು ಆಗಲೇ ಹೇಳ್ತಾ ಇದ್ದೆ ಬೈ ರೋಡ್ ಹೋಗೋದಿಂದು ದೊಡ್ಡ ವಿಚಾರ ಅಲ್ಲ ಬಟ್ ಜೀರೋ ಟ್ರಾಫಿಕ್ ಕೊಡಬೇಕು ಜನರಿಗೆ ತೊಂದರೆ ಆಗುತ್ತೆ